ನಮಸ್ಕಾರ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಸೀರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಿಸ್ಕ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೇನೆ. ಮೀಡಿಯೋಕರ್ ಮೈಂಡ್ ಸೆಟ್ಟಲ್ಲಿ ತಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ, ಜಾಸ್ತಿ ರಿಸ್ಕ್ ತೊಗೋಬೇಡ, ನೋಡ್ಕೊಂಡು ಇನ್ವೆಸ್ಟ್ ಮಾಡು, ನೋಡ್ಕೊಂಡು ಆಟ ಆಡು, ಇನ್ಫ್ಯಾಕ್ಟ್ ಆಟನೇ ಆಡಬೇಡ ಇದನ್ನು ಹೇಳ್ತಾರೆ. ಅದೇ ರಿಚ್ ಮೈಂಡ್ ಸೆಟ್ಟಲ್ಲಿ ಇರೋರು ಏನು ಹೇಳ್ತಾರೆ ಗೊತ್ತಾ, ಲರ್ನ್ ಟು ಮ್ಯಾನೇಜ್ ರಿಸ್ಕ್ಸ್ ಅಂತ ಹೇಳ್ತಾರೆ. ರಿಸ್ಕ್ನ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನ ಕಲಿಯೋಕ್ಕೆ ಹೇಳ್ತಾರೆ, ಅದಕ್ಕೆ ಪ್ರೋತ್ಸಾಹಿಸ್ತಾರೆ. ಸೊ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ನ ನೀವು ತೊಗೊಳ್ಳೋದೇ ಇದ್ರೆ ನಿಮ್ಮ ಲೈಫೇ ಒಂದು ದೊಡ್ಡ ರಿಸ್ಕ್ ಆಗುತ್ತೆ. ಇದನ್ನು ತುಂಬ ಜನ ಅರ್ಥನೇ ಮಾಡ್ಕೊಳ್ಳಲ್ಲ. ಯಾವತ್ತೂ ಸೆಕ್ಯೂರಿಟಿ ವೆಬ್ನಲ್ಲಿ ಸಿಕ್ಕಾಕೊಂಡು ಒತ್ತಾಡ್ತಾ ಇರ್ತಾರೆ. ಮೀಡಿಯೋಕರ್ ಮೈಂಡ್ ಸೆಟ್ಟಲ್ಲಿರೋ ಪೇರೆಂಟ್ಸ್ ಆಗಲಿ ಅಥವಾ ಎಲ್ಲ ಜನ, ನಮಗೆ ಸಂಬಂಧಪಟ್ಟಂಥ ಹೆಂಡತಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಕ್ಕ ತಮ್ಮ ಯಾರೇ ಇರಲಿ, ಹೇಳೋದಂಗೆ ಗೊತ್ತಾ, 9-5 ಜಾಬ್ ಇದೆ, ಕೆಲಸ ಮಾಡ್ತೀರಾ, ತಿಂಗಳಾದರೆ ಸ್ಯಾಲ್ರಿ ಬರುತ್ತೆ, ಖುಷಿಯಾಗಿದ್ದೀರಾ, ಆರಾಮಾಗಿರಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದೇ ರಿಚ್ ಮೈಂಡ್ ಸೆಟ್ಟಲ್ಲಿರೋರು ಏನು ಹೇಳ್ತಾರೆ, ಎಷ್ಟು ದಿನ ಅಂತ ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತೀಯ, ನಿನ್ನದೇ ಆದಂಥ ಒಂದು ಕೆಲಸನ ಶುರು ಮಾಡಿಕೊಂಡು ಬೇರೆಯವ್ರಿಗೆ ಯಾಕೆ ಕೆಲಸ ಕೊಡಬಾರ್ದು, ಈ ಥರ ಯೋಚನೆ ಮಾಡ್ತಾರೆ. ಮೀಡಿಯೋಕರ್ ಮೈಂಡ್ ಸೆಟ್ಟಲ್ಲಿ ಇರೋರು ಏನು ಯೋಚನೆ ಮಾಡ್ತಾರೆ ಅಂದರೆ, ನಮಗೆ ಮಕ್ಕಳಿದ್ದಾರೆ ಹಾಗಾಗಿ ರಿಸ್ಕ್ ತೊಗೊಳಕ್ಕೆ ಆಗಲ್ಲ ಅಂತ ಯೋಚನೆ ಮಾಡ್ತಾರೆ. ಅದೇ ರಿಚ್ ಮೈಂಡ್ ಸೆಟ್ಟಲ್ಲಿ ಇರೋರು ಏನು ಯೋಚನೆ ಮಾಡ್ತಾರೆ, ನಮಗೆ ಮಕ್ಕಳಿದ್ದಾರೆ ಅದಕ್ಕಾಗಿ ನಾನು ರಿಸ್ಕ್ ತೊಗೊಳ್ಳೇಬೇಕು, ಅದಕ್ಕಾಗಿ ನಾನು ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾರೆ. ಎರಡು ಪಾಯಿಂಟ್ ಆಫ್ ವ್ಯೂಗೆ ತುಂಬ ವ್ಯತ್ಯಾಸ ಇದೆ. ಈ ಪಾಯಿಂಟ್ ಆಫ್ ವ್ಯೂನೇ ಅವ್ರನ್ನ ಶ್ರೀಮಂತರನ್ನಾಗಿ ಮಾಡಿಸುತ್ತೆ, ಅವ್ರನ್ನ ಇನ್ನೊಬ್ಬರನ್ನ ಒಂದೇ ಲೆವೆಲಲ್ಲಿ ತೊಗೊಂಡೋಗುತ್ತೆ, ಅವ್ರನ್ನ ಶ್ರೀಮಂತರಾಗಿ ಆಗೋಕ್ಕೆ ಬಿಡೋದೇ ಇಲ್ಲ. ರಿಚ್ ಮೈಂಡ್ ಸೆಟ್ ಇರೋರು ಮ್ಯೂಚುವಲ್ ಫಂಡಲ್ಲಿ ಇಟ್ಟರೆ, ಮೀಡಿಯೋಕರ್ ಮೈಂಡ್ ಸೆಟ್ಟಲ್ಲಿ ಇರೋರು ಸೇವಿಂಗ್ಸಲ್ಲಿ ಇರ್ತಾರೆ. ಮೀಡಿಯೋಕರ್ ಮೈಂಡ್ ಸೆಟ್ ಅವರು ಮನೇನ ಖರೀದಿ ಮಾಡಿದ್ರೆ, ರಿಚ್ ಮೈಂಡ್ ಸೆಟ್ ಅವರು ಫ್ಯಾಕ್ಟ್ರಿನ ಖರೀದಿ ಮಾಡ್ತಾರೆ. ಡಿಫ್ರೆನ್ಸ್ ನೋಡಿ, ಒಂದು ಕಡೆ ಎಲ್ಲ ಲಯಬಿಲಿಟೀಸ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಮೀಡಿಯೋಕರ್ ಮೈಂಡ್ ಸೆಟ್ ಇರೋರು, ಇನ್ನೊಂದು ಕಡೆ ಅಸೆಟ್ಸ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಮೀಡಿಯೋಕರ್ ಮೈಂಡ್ ಸೆಟ್ ಇರೋರು ಪರ್ಚೇಸ್ ಮಾಡಿರೋದು ಎಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ರಿಚ್ ಮೈಂಡ್ ಸೆಟ್ ಇರೋರು ಪರ್ಚೇಸ್ ಮಾಡಿರೋದು ಎಲ್ಲ ಮತ್ತೆ ದುಡ್ಡನ್ನ ಸಂಪಾದನೆ ಮಾಡೋ ಒಂದು ಮೂಲ ಆಗತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೂ ಕೂಡ ಯೋಚನೆ ಮಾಡಬೇಕು. ರಿಸ್ಕ್ ತಗೊಳ್ಳದೇ ಇದ್ರೆ ನಿಮ್ಮ ಲೈಫೇ ಒಂದು ದೊಡ್ಡ ರಿಸ್ಕ್ ಆಗುತ್ತೆ ಅನ್ನೋದನ್ನ ಮರಿಬೇಡಿ. ನಮ್ಮ ಪೂರ್ತಿ ಫ್ಯಾಮಿಲಿ ಬಿಸ್ನೆಸ್ ಫ್ಯಾಮಿಲಿನೇ. ನಮ್ಮ ತಂದೆ 16 ವಯಸ್ಸಿಂದ ದುಡಿತಾ ಬಂದಿದ್ದಾರೆ. ಅವರು ಚಿಕ್ಕನಲ್ಲಿದ್ದಾಗ ಬಾಡಿಗೆ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು 3 ಒಂದ್ಸತಿ ಮನೆ ಬಿಟ್ಟು ಓಡಿಸ್ತಾ ಇದ್ರು. ಆ ಲೆವೆಲಿಂದ ಹಿಡಿದು ಇವತ್ತು ಸ್ವಂತ ಮನೆನೂ ಇದೆ, ಸ್ವಂತ ಅಂಗಡಿ ಕೂಡ ಇದೆ, ಅದನ್ನೆಲ್ಲ ಬಿಸ್ನೆಸ್ ಮೇಲೇನೆ ಅವ್ರು ಗಳಿಸಿದ್ದಾರೆ. ನನಗೆ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸೆ, ಆದರೆ ನನಗೆ ಯಾವತ್ತೂ ಬಿಸ್ನೆಸ್ಸಿಗೆ ಬರೋಕ್ಕೆ ಬೇಡನೇ ಅಂತಿದ್ರು. ಯಾತಕ್ಕೆ ಸುಮ್ಮನೆ ರಿಸ್ಕ್ ಓದ್ತೀಯ, ಎಷ್ಟು ಕಷ್ಟ ಪಡಬೇಕಾಗಿತ್ತು ಅಷ್ಟು ಕಷ್ಟನ ನಾನು ಪಟ್ಬಿಟ್ಟಿದ್ದೀನಿ, ನೀನಾದರೂ ಸುಖವಾಗಿರು ಅಂತ ಹೇಳ್ತಾರೆ. ಯಾವ ತಂದೆ ತಾಯಿನೂ ತಮ್ಮ ಮಕ್ಕಳಿಗೆ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡಲ್ಲ, ಅವ್ರು ಹೇಳೋದ್ರಲ್ಲಿ ತಪ್ಪೇನೂ ಇರಲ್ಲ. ಆದರೆ ನನ್ನ ಮೈಂಡ್ ಸೆಟ್ಟೇ ಬೇರೆ ಇತ್ತು. ಅವರು ಜೀರೋಯಿಂದ ಇವತ್ತಿರೋ ಒಳ್ಳೆಯ ಕಂಡೀಷನ್ ಬರೋವರೆಗೂ ಏನೆಲ್ಲ ಮಾಡಿದಾರೋ ಅವ್ರ ಬಿಸ್ನೆಸ್ ಮೇಲೇ ಮಾಡಿದ್ದಾರೆ. ನನ್ನ ಮೈಂಡ್ ಸೆಟ್ ಏನು ಹೇಳುತ್ತೆ ಗೊತ್ತಾ, ಇಲ್ಲಿಂದ ಇದನ್ನು ಹೆಂಗೆ ಮೇಲೆ ತೊಗೊಂಡು ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವರು ದುಡಿದು ದುಡಿದು ಸಂಪಾದನೆ ಮಾಡಿ ಗೊತ್ತಿರೋರು. ಇವಾಗ ಇದಕ್ಕಿಂತ ಜಾಸ್ತಿ ದುಡ್ಡು ಮಾಡೋದು ಹೆಂಗೆ ಅಂತ ಕೇಳಿದರೆ, ಇನ್ನೂ ಜಾಸ್ತಿ ದುಡಿಬೇಕು ಅಂತಾರೆ. ಎಲ್ರಿಗೂ ಜೀವನದಲ್ಲಿ ಸಿಗೋದು 24 ಮಾತ್ರ, ಅದರಲ್ಲಿ ಎಷ್ಟು ಅಂತ ದುಡಿಯೋಕ್ಕೆ ಸಾಧ್ಯ? ಹಾಗಾಗಿ ನನಗೆ ಬೇಕಾಗಿರೋ ಉತ್ತರನ ನಾನೇ ಕಂಡುಕೊಂಡಿದ್ದೀನಿ. ಅದಕ್ಕೆ ಇವಾಗ ನನ್ನ ಕಂಪ್ನಿ ಬಿಟ್ಬಿಟ್ಟು ನಂದೇ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದೀನಿ. ನನಗಿವಾಗ 1 ಮಗ ಇದ್ದಾನೆ. ನನ್ನ ಗುರಿ ಏನಿದೆ ಗೊತ್ತಾ, ಅವನು 5 ಆಗೋಕ್ಕಿಂತ ಮುಂಚೆ ನಾನು ನನ್ನ ಕೆಲಸ ಬಿಡಬೇಕು. ಕೆಲಸ ಬಿಡಬೇಕು ಅಂದ್ರೆ ಏನು, ನಾನು ಆಕ್ಟಿವಲಿ ಬರೀ ಕೆಲಸ 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 ಅಂತ ನಾನು ಕೆಲಸ ಮಾಡ್ತಿರ್ಬಾರ್ದು. ಅವನ ಜೊತೆ ಕೂತ್ಕೊಂಡು ಅವನಿಗೆ ಬೇಕಾದಾಗ ನಾನು ಅವನ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ನನಗೆ ಸಮಯ ಇರಬೇಕು. ಅವನಿಗೆ ಯಾವಾಗ ಬೇಕೋ ಅವನಿಗೆ ಗೈಡ್ ಮಾಡೋದಕ್ಕೆ ಅವನ ತಂದೆ ಅವನ ಪಕ್ಕದಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ಅದಕ್ಕೇನು ಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೀನಿ, ಅದೇ ಪ್ಲಾನ್ ಪ್ರಕಾರ ನಾನು ಹೊರಟಿದ್ದೀನಿ.
ನಮ್ಮ ತಂದೆ ರಿಸ್ಕ್ ತಗೋಬೇಡ ಅಂತಂದಾಗೆಲ್ಲ ನನಗೆ ಇದೇ ಮಾತು ಅಪ್ರೋಚ್ ಬರ್ತಾ ಇತ್ತು. ನಾನು ಇವಾಗ ರಿಸ್ಕ್ ತಗೊಳ್ದೇ ಇದ್ರೆ ಮುಂದೆ ನನ್ನ ಲೈಫೇ ಒಂದು ದೊಡ್ಡ ರಿಸ್ಕ್ ಆಗುತ್ತೆ ಅಂತ. ಇವಾಗ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ದೇ ಇದ್ರೆ ಅವಾಗ ತುಂಬ ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಡೋಂಟ್ ಹೆಸಿಟೇಟ್ ಟು ಟೇಕ್ ರಿಸ್ಕ್. ಕ್ಯಾಲ್ಕುಲೇಟರ್ ರಿಸ್ಕ್ ತಗೊಳ್ಳೋದ್ರಲ್ಲಿ ತೊಂದರೆ ಏನಿಲ್ಲ. ಅಬ್ಬಬ್ಬ ಅಂದ್ರೆ ಏನಾಗುತ್ತೆ, ನಿಮ್ಮ ಹತ್ರ ಇರೋ ಸೇವಿಂಗ್ಸ್ ಎಲ್ಲ ಮುಗಿದೋಗುತ್ತೆ ಅಷ್ಟೇ ತಾನೇ. ದುಡಿಯೋಕ್ಕೆ ನೀವು ತಯಾರಾಗಿದ್ರೆ ಚಾನ್ಸ್ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ತಂದೆಗೆ ಏನಾದರೂ ನನ್ನ ಪ್ಲಾನ್ಸ್ ಬಗ್ಗೆ ನಾನು ಇವಾಗ ಏನಾದರೂ ಹೇಳಿದ್ರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ, ಕೆಲಸದ ಕಡೆ ಗಮನ ಕೊಡು ಅಂತಾರೆ. ಯಾಕಂದರೆ ಅವ್ರು ಬಂದಿರೋದೇ ಹಾಗೆ, ಅವ್ರ ದುಡ್ಡನ್ನು ಸಂಪಾದನೆ ಮಾಡಿರೋದೇ ಹಾಗೆ. ಓಕೆ, ಅದೊಂದು ಮೈಂಡ್ ಸೆಟ್ ಆದರೆ ನನ್ನ ಮೈಂಡ್ ಸೆಟ್ ಏನು ಹೇಳುತ್ತೆ, ನಾನು ಎಷ್ಟು ಮಾಡಬೇಕು ಅಂತ ನಾನು ಡಿಸೈಡೇ ಮಾಡದೆ ಇದ್ದರೆ ಅದನ್ನು ಹೆಂಗೆ ಮಾಡಬೇಕು ಅಂತ ದಾರಿನೂ ನನಗೆ ಸಿಗಲ್ಲ. ಇದು ನನ್ನ ಮೈಂಡ್ ಸೆಟ್ ಇದೆ. ನಾನೇನಾದರೂ ನನ್ನ 9 to ಜಾಬ್ನ ನಂಬಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿದ್ರೆ ನನ್ನ ಬಿಲ್ಸ್ನ ಯಾವಾಗಲೂ ನಾನು ಕೊನೆ ಡೇಟ್ಗೆ ಪೇ ಮಾಡ್ತೀನಿ. ಅದು ಆಗಿದೆ, ಇಲ್ಲಿವರೆಗೂ ಆಗಿದೆ. ಇನ್ನೂ ಅದರಲ್ಲೇ ಹೋದರೆ ಡೆಫಿನೆಟ್ ಆಗಿ ನನ್ನ ಕೊನೆಯ ಕ್ಷಣದವರೆಗೂ ನನ್ನ ಜೀವನದಲ್ಲಿ ಲಾಸ್ಟ್ ಡೇಟ್ಗೆ ಬಿಲ್ ಪೇ ಮಾಡ್ತೀನಿ ಅಂತ ನನಗೆ ಗೊತ್ತಿದೆ. ಯಾಕಂದರೆ ದುಡ್ಡು ನಮಗೆ ಯಾವಾಗ ಬೇಕಾಗಬಹುದು ಅಂತ ನಮಗೆ ಗೊತ್ತಿರಲ್ಲ ಅನ್ನೋದನ್ನು ಕಲ್ತು ಬಿಟ್ಟಿರ್ತೀವಿ ಅಲ್ವಾ. ನೀವು ಅದೇ ಥರ ಮಾಡ್ತಿರ್ಬೋದಲ್ವಾ. ಬಟ್ ಅದೇ ಪ್ಲಾನಿಂಗ್ ಮಾಡೋರು, ರಿಚ್ ಮೈಂಡ್ ಸೆಟ್ ಇರೋರು ಏನು ಮಾಡ್ತಾರೆ, ಯಾವ ಬಿಲ್ ಇದೆ ಮೊದಲು ಅದನ್ನು ಪೇ ಮಾಡಿ ಮಿಕ್ಕಿರೋ ದುಡ್ಡನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಅವರು ದುಡ್ಡನ್ನ ಉಳಿಸಿ ಯಾವಾಗ ಬೇಕಾಗ್ಬೋದು ಅಂತ ಯೋಚನೆ ಮಾಡಲ್ಲ, ಎಲ್ಲ ಬಿಲ್ ಪೇ ಮಾಡಿ ಮಿಕ್ಕಿರೋ ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅದರಿಂದ ಜಾಸ್ತಿ ದುಡ್ಡನ್ನು ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಸೊ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ ರಿಚ್ ಮೈಂಡ್ ಸೆಟ್ ಮತ್ತು ಮೀಡಿಯೋಕರ್ ಮೈಂಡ್ ಸೆಟ್ಟಲ್ಲಿ. ಓಕೆ, ಸೊ ಒಂದ್ಸತಿ ನೀವು ಯೋಚನೆ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.